definition of that. ಕಾರ್ಯಕಲಾಪಗಳು ಪ್ರಾರಂಭವಾಗ್ತಾ ಇದ್ದಾವೆ. ಉದ್ಘಾಟನೆಗೂ ಮುನ್ನ ಪ್ರಸ್ತಾವನೆಯನ್ನ ಸಿಪಿಐಎಂನ ಉತ್ತರ ಜಿಲ್ಲಾ ಕಾರ್ಯದರ್ಶಿಗಳಾದಂತಹ ಕಮ್ರೇಡ್ ಪ್ರತಾಪ್ ಸಿಂಗ್ ಅವರು ಪ್ರಸ್ತಾವನೆಯನ್ನ ಮಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೇನೆ. ಈ ಒಂದು 23ನೇ ಉತ್ತರ ಜಿಲ್ಲಾ ಸಮ್ಮೇಳನದ ಉದ್ಘಾಟನೆಯನ್ನು ಮಾಡಲಿಕ್ಕೆ ಬಂದಿರತಕ್ಕಂಥ ಡಾಕ್ಟರ್ ಕೆ ಉಮೇಶ್ ಅವರೇ, ನಮ್ಮ ಜಿಲ್ಲಾ ಸಮಿತಿಯ ಉಸ್ತುವಾರಿಗಳು ಹಾಗೂ ರಾಜಕೀಯ ಸದಸ್ಯರಾಗಿರ್ತಕ್ಕಂಥ ಮೀನಾಕ್ಷಿ ಸುಂದರಂ ಅವರೇ, ಕಾರ್ಯದರ್ಶಿ ಮಂಡಳಿ ಸದಸ್ಯರೇ, ಜಿಲ್ಲಾ ಸಮಿತಿ ಸದಸ್ಯರೇ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಒಡನಾಡಿ ಸಂಗಾತಿಗಳೇ, ಹೆಚ್ಚಿನ ವಿಚಾರಗಳು ನಾನೇನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಈಗಾಗಲೇ ನಮ್ಮ ರಾಜಕೀಯ ಸದಸ್ಯರು ಉದ್ಘಾಟನೆಯ ವಿಚಾರಗಳನ್ನು ಇಲ್ಲಿ ಮಂಡಿಸೋರಿದ್ದಾರೆ. ಎರಡು ಮೂರು ಅಂಶಗಳನ್ನು ಮಾತ್ರ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾವು ಉತ್ತರ ಜಿಲ್ಲಾ ಸಮ್ಮೇಳನವನ್ನು ಈ ಪ್ರದೇಶದಲ್ಲಿ ಮಾಡಬೇಕು ಅನ್ನುವಂಥ ನಿರ್ಧಾರ ಮಾಡಿದಾಗ ಹಲವು ಕಾರಣಗಳಿದ್ವು. ಒಂದು ಕಡೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆ ಒಂದು ದಾರಿಗೆ ಎಡೆ ಮಾಡಿಕೊಡೋದು ಈ ಪ್ರದೇಶ. ಇಲ್ಲಿ ರೈತರು ಇದ್ದಾರೆ, ಕೃಷಿ ಕೂಲಿಕಾರರು ಇದ್ದಾರೆ, ಕಾರ್ಮಿಕರು ಇದ್ದಾರೆ, ಸಂಘಟಿತ ಕಾರ್ಮಿಕರು ಇದ್ದಾರೆ, ದೊಡ್ಡ ರೀತಿಯಲ್ಲಿ ಅಸಂಘಟಿತ ಕಾರ್ಮಿಕರು ಇದ್ದಾರೆ. ಬೆಂಗಳೂರನ್ನ ತೆಗೆದುಕೊಂಡಾಗ ಇವತ್ತಿನ ಸಂದರ್ಭಕ್ಕೆ ಕೇವಲ ಕೆಲವೇ ಕೆಲವು ಒಂದು ಬೃಹತ್ ಕೈಗಾರಿಕೆಗಳಿರೋದು, ಒಂದು ಮೈಕ್ರೋ ಇರ್ಬೋದು, ಅದೇ ರೀತಿ ಇಲ್ಲಿರ್ತಕ್ಕಂಥ ಎಸ್ಕಾರ್ಟ್ಸ್, ಸ್ವಲ್ಪ ಮುಂದೆ ಹೋದ್ರೆ ITC, ಈ ಕಡೆ ಹೋದ್ರೆ ವೀಲ್ ಅಂಡ್ ಆಕ್ಸಲ್, ಈ ರೀತಿಯಾದಂತ ಕಾರ್ಖಾನೆಗಳು. ಬಹುಶಃ ಈ ಮಾತು ಹೇಳಿದ್ರೆ ತಪ್ಪಾಗಲ್ಲ ಅಂತ ಅನಿಸುತ್ತೆ. ನಾವು ಇಲ್ಲೆಲ್ಲ ಎಲ್ಲ ಒಂದು ಮಹನೀಯರ ಒಂದು ಚಿತ್ರಪಟಗಳನ್ನ ಹಾಕಿ ಅವ್ರು ಏನ್ ಸಂದೇಶ ಕೊಟ್ಟಿದ್ದಾರೆ ನಮಗೆ, ಸಮಾಜಕ್ಕೆ, ಜನರಿಗೆ ಅಂತೇಳಿ ಇಲ್ಲಿ ಹಾಕಿದ್ದೀವಿ. ನಮ್ಮ ದೇಶದಲ್ಲೇ ಹಲವು ವರ್ಷಗಳ ಕಾಲ ತಮ್ಮ ಇಡೀ ಬದುಕನ್ನ ಜನರಿಗೋಸ್ಕರ ಅರ್ಪಿಸಿದಂತ ಹಲವು ಮಹನೀಯರಿಗಿದ್ದಾರೆ. ಅವರ ಯಾರ ಹೆಸರನ್ನು ಕೂಡ ಹೇಳಲಿಲ್ಲ. ಬ್ರಿಟಿಷರ ಬೂಟ್ ನೆಕ್ಕದಂತಹ ವ್ಯಕ್ತಿ ವೀರ್ ಸಾವರ್ಕರ್ ಹೆಸರನ್ನ ಇಲ್ಲೊಂದು ಫ್ಲೈಓವರ್ ಇಡ್ತಾರೆ. ನಾವು ಅದನ್ನು ಪ್ರತಿರೋಧವೂ ಮಾಡ್ಲಿಕ್ಕೆ ಹೋಗೋದಿಲ್ಲ. ಭಗತ್ ಸಿಂಗ್ ಅಂತವರು, ಖುದಿರಾಮ್ ಬೋಸ್ ಅಂತವರು, ರಾಜ್ಗುರು ಅಂತವರು, ಸುಖದೇವ್ ಅಂತವರು, ಚಂದ್ರಶೇಖರ್ ಆಜಾದ್ ಅಂತವರು, ಉಧಮ್ ಸಿಂಗ್ ಅಂತವರು, ಹಲವು ಮಹನೀಯರು ನೇಣಿನ ಕುಣಿಕೆಗೆ ತಮ್ಮ ಕೊರಳನ್ನು ಒಡ್ಡಿ ಇವತ್ತು ನಮ್ಗೆ ಸ್ವತಂತ್ರ ತಂದುಕೊಟ್ಟಿದ್ದಾರೆ. ಆದ್ರೆ ಯಾರು ಬ್ರಿಟಿಷರ ಗುಲಾಮರಾಗಿದ್ರು ಅವರ ಹೆಸರನ್ನ ಇವತ್ತು ಇಲ್ಲಿ ಇಡ್ತಾರೆ. ನಾವು ದುಡಿಯೋ ವರ್ಗ ಅದಕ್ಕೆ ಪ್ರತಿರೋಧವನ್ನು ವ್ಯಕ್ತಪಡಿಸದೇ ಇರುವಂತ ರೀತಿಯಲ್ಲಿ ಅಂತ ಒಂದು ಸಂದರ್ಭದಲ್ಲಿ ದುಡಿಯೋ ವರ್ಗ ಇಡೀ ಸಮಾಜವನ್ನ ನಿರ್ಮಾಣ ಮಾಡ್ತದೆ. ಇಡೀ ಒಂದು ನಾಗರಿಕತೆಯನ್ನ ತಂದುಕೊಟ್ಟಿದ್ದಂಥದ್ದೇ ದುಡಿಮೆ ಅನ್ನುವಂತ ಅಂಶ ಏನಿದೆ ಅದು ನಮ್ಮೆಲ್ಲರಿಗೂ ಕೂಡ ತಿಳಿದಿದೆ. ಇಡೀ ಜನಸಮೂಹ ತಿಳಿಸ್ಕೊಡ್ಬೇಕಾದಂತ ಅತ್ಯಂತ ತುರ್ತು ಅಗತ್ಯತೆ ಇದೆ. ಇಂತಹ ಸಂದರ್ಭದಲ್ಲಿ ನಾ ಈ ಪ್ರದೇಶವನ್ನ ಆಯ್ಕೆ ಮಾಡ್ಕೊಂಡ್ವಿ. ಬಹಳ ಅತ್ಯುತ್ತವಾಗಿ ಎಲ್ಲ ನಮ್ಮ ಅಸಂಘಟಿತ ಕಾರ್ಮಿಕರು, ಸಂಘಟಿತ ಕಾರ್ಮಿಕರು ಎಲ್ಲರಿಗೆ ಸಹಾಯ ಮಾಡಿದ್ದಾರೆ. ತಮ್ಮ ಒಂದು ದುಡಿಮೆ ಒಂದು ದಿನದ ದುಡಿಮೆಯನ್ನ ಕೊಡುವಂತ ಸಂದರ್ಭದಲ್ಲಿ ಒಂದೆರಡು ಅಂಶಗಳನ್ನು ಮಾತ್ರ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಮಳೆ ಬರ್ತಾ ಇತ್ತು, ನಮಗೆ ಕಲೆಕ್ಷನ್ ಹೋಗೋದಕ್ಕೆ ಸಮಸ್ಯೆ, ಏನ್ ಮಾಡೋದು ಅನ್ನುವಂತ ಪ್ರಶ್ನೆ ಎಲ್ಲ ಬಂತು. ಆನಂತರ ಸ್ವಲ್ಪ ಕ್ರಮೇಣ ಮಳೆ ಕಡಿಮೆ ಆಗಿ ನಾವು ಜನಾನ ಕೂಡ ಓಡಾಟ ಆಗ್ತಾ ಇತ್ತು, ಅಂಗಡಿಗಳು ತೆಗೆದಿದ್ವು. ಅಂತ ಸಂದರ್ಭದಲ್ಲಿ ಹೋದಾಗ ಕೆಲವು ಅಂಗಡಿಗಳು ನಮಗೆ ನಮ್ಮ ಈ ಒಂದು ಸಮ್ಮೇಳನಕ್ಕೆ ಸಹಾಯ ಮಾಡಲಿಕ್ಕೆ ಒಂದು 10ರಲ್ಲಿ ಒಂದು ಅಂಗಡಿ ಅಥವಾ 100ರಲ್ಲಿ ಒಂದು 5 ಅಂಗಡಿ ನಿರಾಕರಿಸಿರ್ಬೋದು. ಆದರೆ 95 ಅಂಗಡಿಯವರು ನಮ್ಗೆ ಸಹಾಯ ಮಾಡೋರು. ಆದರೆ ಬಹಳ ವಿಶೇಷವಾಗಿ ನಮ್ಮ ಸಂಗಾತಿಗಳು ನಮ್ಮ ಹತ್ರ ಬಂದು ಅನುಭವ ಹಂಚಿಕೊಳ್ತಾ ಇದ್ದೇನಪ್ಪ ಅಂದ್ರೆ, ಒಂದು ಸೊಪ್ಪನ್ನ ಮಾಡ್ತಾ ಇದ್ದಂತ ಒಂದು 75 ವರ್ಷದ ಒಂದು ನಾವು ಮುದುಕಿ ಅಂತ ಸಾಧಾರಣವಾಗಿ ಹೇಳ್ತೀವಿ, ವಯೋವೃದ್ಧರು ವಯಸ್ಸಾದಂಥವ್ರು, ಅವ್ರು ಕರೆದು 10 ರೂಪಾಯಿ ಕೊಟ್ಟರು. ಬಹುಪಾಲು ನಾವು ದಿವಸಕ್ಕೆ ಹೋದ್ರೆ ಕೆಲವು ಕಡೆ 2000 ಆಗ್ತಾ ಇತ್ತು, ಕೆಲವು ಕಡೆ 4000 ಆಗ್ತಾ ಇತ್ತು, ಕೆಲವು ಕಡೆ 3000 ಆಗ್ತಿತ್ತು.
आ संग्रह बहुपाल देश असंघटित कार्मिक तुणित जनसमूह विचार ऐन अति मुद्दाड़ी कार्मिक हकु हरण आता है उल्सली साध्य अंतर मनगंड इंत हिन्दली सम्मेलन नड़ीता है कड़े बारी कौन आर श्रीनिवास नम जिला कार्यदर्शिया नम स्वतंत्र होराट चलवराम बहुत निरीक्षे युवचेतन पी चंद्रय्य निजू कल नष्ट अंत पी चंद्रय्य कड़क एन सी राजण अंत कल्क सूम्ने अल जन परवा जनकोस्क कोविड तम आरोग्य जन ओडाड़ा निजू नम पक्ष के मेरग तरह नक्षत्र आशय कनस मनसुद्रे सम्मेलन एर दिवस बड़ा अत्यंत यशस्वी नड़ोदे तमेल सहकार अत्यगत अंतर्राष्ट्रीय नम राज्य सीरदे आर्थिक वाद सामाजिक वाद राजकीय परिस्थिति अंत ना चर्चे अद्क मुंचे नम राज्य केंद्र सदस्य बंदी इडी दुदियों दृष्टिकोन अंश तमेलू आलिस सम्मेलन यशस्वी तमेल सहकार अत्यगत अंत आ सहकार प्रास्ताविक मतलब मुझे धन्यवाद।